ಗುಡ್ ಈವ್ನಿಂಗ್ ಚಿಲ್ಡ್ರನ್ ಸೊ ನಾಳೆ ಅಂದರೆ ಮಂಡೇ ಯೂನಿಟ್ ಟೆಸ್ಟ್ ಇರೋದರಿಂದ ನಾನು ಈ ಒಂದು ಪಾಠದ ರಿವಿಷನ್ಸನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಮಕ್ಕಳ ಸೊ ಪಾಠ ಮೂರು ವೀರಮಾತೆ ಜೀಜಾಬಾಯಿ ಮೊದಲನೇದಾಗಿ ವೀರಮಾತೆ ಜೀಜಾಬಾಯಿ ಮೊದಲನೇ ಮೇನು ಕೀಲಿ ಪದಗಳು ವೀರ ಬಾಲಕ ಮೊಘಲರ ಬಹುಮಾನ ಜೀಜಾಬಾಯಿ ಶಿವಾಜಿ ದಾದಾಜಿ ಕೊಂಡದೇವ ಸ್ವಾಭಿಮಾನ ಪಟ್ಟಾಭಿಷೇಕವು ರಾಮಾಯಣ ಮಹಾಭಾರತ ಪದಗಳ ಅರ್ಥ ಬರೆಯಿರಿ ಪ್ರಮಾಣ ನಮಸ್ಕಾರ ವಂದನೆ ಅಂತ ಅರ್ಥ ಪತಾಕೆ ಧ್ವಜ ಬಾವುಟ ವೈಭವ ಆಡಂಬರ ಉನ್ನತಿ ಹಿರಿಮೆ ಹೇಳಿಗೆ ಸೊ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಅಂತ ಇದೆ ಧೈರ್ಯ ಅಧೈರ್ಯ ಜಯ ಅಪಜಯ ಗೌರವ ಅಗೌರವ ನೀತಿ ಅನೀತಿ ಫೋರ್ತ್ ಮೇನ್ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೀರಿ ಅಂತ ಇದೆ ಸೊ ಇದರಲ್ಲಿ ಚೂಸ್ ಮಾಡಿ ನಾವು ಈ ಒಂದು ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಬೇಕು ಮಕ್ಕಳ ಛತ್ರಪತಿ ಶಿವಾಜಿ ತಾಯಿಯ ಹೆಸರೇನು ಸೊ ಛತ್ರಪತಿಯ ತಾಯಿಯ ಹೆಸರು ಜೀಜಾಬಾಯಿ ಜೀಜಾಬಾಯಿ ಡ್ಯಾಶ್ ಎಂಬುವವರನ್ನು ವಿವಾಹವಾದಳು ಶಹಾಜಿಯವರನ್ನು ವಿವಾಹವಾದರು ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಡ್ಯಾಶ್ ಮತ್ತು ಡ್ಯಾಶ್ ಕಥೆಗಳನ್ನು ಹೇಳುತ್ತಿದ್ದಳು ಅಂದರೆ ರಾಮಾಯಣ ಮಹಾಭಾರತ ಅಂತ ಹೇಳಿ ಈ ಎರಡೂ ಬಾಕ್ಸಲ್ಲಿ ಬರೀಬೇಕಾಗುತ್ತೆ ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ದಲ್ಲಿ ನಡೆಯಿತು ಶಿವಾಜಿಯ ಪಟ್ಟಾಭಿಷೇಕವು ರಾಯಗಡದಲ್ಲಿ ನಡೆಯಿತು ಫಿಫ್ತ್ ಮೈನ್ ಮಾದರಿಯಂತೆ ಕೊಟ್ಟಿರುವ ಪದ ಗಮನಿಸಿ ಎರಡೆರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ ಮೊದಲನೇದಾಗಿ ಸಾಗರ ಅಂದರೆ ಸಮುದ್ರ ಕಡಲು ಪುತ್ರ ಅಂದರೆ ಮಗ ಸುತ ಕುಮಾರ ರಾಜ ಅಂದರೆ ಅರಸ ವೀರ ನಾಯಕ ಸೊ ಯಾವುದಾದ್ರೂ ಎರಡು ಒಂದು ಪದಗಳನ್ನು ನಾವು ಬರೆದ್ರೆ ಸಾಕು ಮಕ್ಕಳ ಯುದ್ಧ ಅಂದರೆ ಸಮರ ಕದನ ನಂತರ ಆ ಆರನೇ ಮೇನು ಗಾದೆಗಳನ್ನು ಪೂರ್ಣಗೊಳಿಸಿ ಅಂತ ಇದೆ ತಾಳಿದವರು ಬಾಳಿಯಾರು ಕೈ ಕೆಸರಾದರೆ ಬಾಯಿ ಮೊಸರು ಮಾತು ಬೆಳ್ಳಿ ಮೌನ ಬಂಗಾರ ಮನೆಗೆ ಮಾರಿ ಪರರಿಗೆ ಉಪಕಾರಿ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಬಹುಮಾನ ನಾನು ಶಾಲೆಯಲ್ಲಿ ಓಟದ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡೆದುಕೊಂಡೆ ಸೊ ನಿಮಗನಿಸಿರುವಂಥ ಸ್ವಂತ ವಾಕ್ಯಗಳನ್ನು ನೀವು ಬರೀಬಹುದು ಮಕ್ಕಳ ಉದ್ಯೋಗ ನಮ್ಮ ತಂದೆಯವರು ಉದ್ಯೋಗದಲ್ಲಿ ಇದ್ದಾರೆ ಗುಲಾಮಗಿರಿ ಗಾಂಧೀಜಿಯವರು ಗುಲಾಮಗಿರಿ ಪದ್ಧತಿಯನ್ನು ಮುಕ್ತಾಯಗೊಳಿಸಿದರು ವೈಭವ ನಮ್ಮ ಊರಿನಲ್ಲಿ ಜಾತ್ರೆಯನ್ನು ಅತ್ಯಂತ ವೈಭವದಿಂದ ಆಚರಿಸುತ್ತಾರೆ ಅಂದರೆ ಆಚರಿಸಿದರು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಈ ಮಾತನ್ನು ಯಾರು ವೀರಬಾಲಕ ಶಿವಾಜಿ ಯಾರಿಗೆ ತಾಯಿ ಜೀಜಾಬಾಯಿಗೆ ಹೇಳಿದ ಮಾತು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಯಾರು ತಾಯಿ ಜೀಜಾಬಾಯಿ ಯಾರಿಗೆ ಶಿವಾಜಿಗೆ ಹೇಳಿದ ಮಾತು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ತಾಯಿಗೆ ಮಗನು ಏನೆಂದು ಕೇಳಿದನು ತಾಯಿಗೆ ಮಗನು ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು ನನ್ನಿಂದ ಏನಾಗಬೇಕು ಎಂದು ಕೇಳಿದನು ಕೊಂಡಾಣದುರ್ಗ ಯಾರ ವಶದಲ್ಲಿದೆ ವಶದಲ್ಲಿತ್ತು ಕೊಂಡಾಣ ಕೊಂಡಾಣದುರ್ಗ ಮೊಘಲರ ವಶದಲ್ಲಿತ್ತು ಜೀಜಾಬಾಯಿಯ ತಂದೆಯ ಹೆಸರೇನು ಜೀಜಾಬಾಯಿಯ ತಂದೆಯ ಹೆಸರು ಲಕೂಜಿ ಜಾಧವರಾವ್ ಜೀಜಾ ಶಿವಾಜಿಯ ಗುರುವಿನ ಹೆಸರೇನು ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ ಪದಗಳನ್ನು ಸರಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ಅಂತ ಇದೆ ಸೊ ಇದೇನು ನಿಮಗೆ ಇಂಪಾರ್ಟೆಂಟ್ ಏನಲ್ಲ ಮಕ್ಕಳ ಆದರೂ ಕೂಡ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಓಕೆನಾ ನಿಮಗೆ ಎಸ್ ಎ ಒನ್ಗೆ ಯೂಸ್ ಆಗುತ್ತೆ ತಾಯಿ ಕೊಡುತ್ತೇನೆ ಕೇಳು ಅಗತ್ಯವಾಗಿ ಅಂದರೆ ಅದಲು ಬದಲು ಆಗಿರುತ್ತೆ ಕೆಲವೊಂದು ಪದಗಳು ಅದನ್ನು ನಾವು ಜಾಯಿನ್ ಮಾಡಿ ಬರಿಬೇಕಾಗುತ್ತೆ ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಚಾಣಾಕ್ಷ ಜೀಜಾಬಾಯಿ ಹೆಣ್ಣು ಮಗಳು ಜೀಜಾಬಾಯಿ ಚಾಣಾಕ್ಷ ಹೆಣ್ಣು ಮಗಳು ನಂತರ ಪಟ್ಟಾಭಿಷೇಕವು ಅತಿ ಶಿವಾಜಿಯ ನಡೆಯಿತು ವೈಭವದಿಂದ ಅಂತ ಇದೆ ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು ಕೂಡಿಸಿ ಬರೆಯಿರಿ ಅಂತ ಇದೆ ಸೊ ಹೋಗು ಪ್ಲಸ್ ಅಂತೆ ಹೋಗುವಂತೆ ನೋಡು ಪ್ಲಸ್ ಅಂತೆ ನೋಡುವಂತೆ ಮಗು ಪ್ಲಸ್ ಅಂತೆ ಮಗುವಂತೆ ಬರು ಪ್ಲಸ್ ಅಂತೆ ಬರುವಂತೆ ಬದು ಸೊ ಬಂದು ಪ್ಲಸ್ ಆಗ ಬಂದಾಗ ಕಾಡು ಪ್ಲಸ್ ಆನೆ ಕಾಡಾನೆ ಬಾಯಿ ಪ್ಲಸ್ ಆರಿಕೆ ಬಾಯಿ ಆರಿಕೆ ಸೊ ಇಷ್ಟು ನಿಮಗೆ ವೀರ ಮಾತೆ ಜೀಜಾಬಾಯಿ ಒಂದು ಪಾಠದ ಒಂದು ರಿವಿಷನ್ ಮಕ್ಕಳ ಪುನರಾವರ್ತನೆ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ನಾಳೆ ಯೂನಿಟ್ ಟೆಸ್ಟ್ಗೆ ರೆಡಿಯಾಗಿರಿ ಧನ್ಯವಾದಗಳು